ಮಾಡೋರೇ, ಎಲ್ಲಿ ಸಾಮಾನು ಸಾರ ಬರಲಿಲ್ಲ ಅಂತ ಹೊಸ್ತಾ ಉಂದಿ. ಏನ್ ಹಸ್ತಾ ಉಂದಿ ಅಂತಾರೆ? ಬರ್ತಾ ಇದೆ ಅಂದ್ರು. ಓಹೋ, ತಗೊಳ್ಳಿ ಬೇಗ ಕೈ. ಸೀನೀರ್ ಬಾವಿ ಇದೆ, ಜನರಲ್ ಬಾತ್ರೂಮು, ನೆಮ್ಮದಿಯಾಗಿರಿ. ಏನಮ್ಮ ಬಲಗಾಲಿಟ್ ಹೋಗಿಯಮ್ಮ? ಯಾಂಟ್ರ ಕುಡ್ಗಾಲ್ ಪೆಟ್ಟು ಪೋಮ ಅಂತ ಚೆಪ್ತಾರು. ಅದ ಚೆಪ್ಪಿಂದಿ ಸಾರಿ ಇಲ್ಲ ಪೋತ. ಹಾಗೆ ಬಲಗಾಲ ಕುಡ್ಗಾಲು ಅಂತೀರೋ? ಸುಶೀಲಮ್ಮ, ಸುಶೀಲಮ್ಮ. ಯಾರು ಬೇಕು? ಸುಶೀಲಮ್ಮನವ್ರಿಲ್ವೇ? ಇದ್ದಾಳೆ, ಸ್ನಾನ ಮಾಡ್ತಾ ಇದ್ದಾಳೆ. ಸುಶೀಲಮ್ಮನವ್ರ ಯಜಮಾನ್ರ ಇದ್ದಾರಾ? ನಾನೇ ರೀ ಯಜಮಾನ. ರೀ, ನಾ ಹೇಳ್ತಾ ಇರೋದು ಅವ್ರ ಗಂಡನ್ನ. ನಾನೇ ಆಕೆ ಗಂಡ. ಏನ ಅಂತೀರ? ಏನಾಗ್ಬೇಕು ಹೇಳ್ರಿ. ರೈ, ನಾ ಈ ವಟಾರದ ಯಜಮಾನ, ಬಾಡಿಗೆ ವಸೂಲಿ ಬಂದಿದ್ದೀನಿ, ಕರೀರಿ ಅವ್ರನ್ನ. ಅಷ್ಟ ಹೇಳೋದ್ ಬಿಟ್ಟ ಅಂತಿದಿರ್ಲ, ಸ್ವಲ್ಪ ಇರಿ, ಕರಿತೀನಿ. ಯಾವನಪ್ಪ ಹೊಸಬ, ನನ್ನೇ ಆಡ್ಕೊಂಡು ಆ ಅಂತಾನೆ? ತಗೊಳ್ಳಿ ಊತವ. ನಾನೇನ್ ಹುಡ್ಗಿನ ನಿಮಗಲ್ರಿ ಸುಶೀಲ ಮನೆಗೆ? ಅದೆಷ್ಟೊತ್ತಿ ಬೀಗ ಆಗ್ತೀಯ ನೋಡಿಯ. ಏನ್ ನಾಜುಕಯ್ಯ, ನಾಜುಕ ಡ್ರೆಸ್ ಮಾಡ್ಕೊಂಡು ಹೆಂಡತಿ ಮಕ್ಕಳ ಕರ್ಕೊಂಡು ಎಲ್ಲ ಹೊರಟು ಬಿಟ್ಟಿದ್ಯಾ? ನನ್ನ ಹೆಂಡತಿನ ಸೌಂದರ್ಯ ಸ್ಪರ್ಧೆಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಹಾಗೋ? ಅಚ್ಚರಿ, ಈ ಮನೆ ಸಮಾಚಾರ ಏನ್ ಬದಲಾಗಿದೆಯಲ್ಲ ಮಾವ. ಮತ್ತೆ ಅವಳ ಮೊದಲನೇ ಗಂಡ ಡೈವರ್ಸ್ ಕೊಟ್ಟು ಇನ್ನೊಬ್ಬನ್ನ ಮದುವೆ ಮಾಡ್ಕೊಂಡವಳೆ. ಸೆಕೆಂಡ್ ಸಂಸಾರ. ಹೌದಾ? ಅದಕ್ಕೆ ಚೆಕ್ಕು ಬ್ಯಾಂಕು ಎಲ್ಲ ಒಂದೇ ಆಗಿದೆ. ನೀನ್ ಇಂತ ಗುಡ್ಸಟ್ಟೆಗಳಿಗೆಲ್ಲ ಈ ವಟಾರದಲ್ಲಿ ಮನೆ ಕೊಟ್ರೆ. ಜನಪ್ ನಿನ್ನ ಮನೆ ಸುದ್ದಿ ನೀ ಮಾತಾಡೋದು ಕಲಿ, ನನ್ನ ವಟಾರದಲ್ಲಿ ಇನ್ನೊಬ್ಬರ ಮನೆ ಸುದ್ದಿ ಎತ್ತಬಾರ್ದು. ಮನೆಗೆ ಕೊಡೆ ಇಡಿ ಮಾವ. ಮಾವ ನೀನ್ ದೊಡ್ಡ ಮನಸ್ ಮಾಡಿ, ನಮ್ಗೆ ದೊಡ್ಡ ಮನೆ ಖಾಲಿ ಮಾಡಿಸ್ಕೊಡ್ ಮಾವ. ಮನೆಯಲ್ಲಿ ಸಾಮಾನು ಸರಂಜಾಮು ಜಾಸ್ತಿ ಆಗೋಗಿ ಮಲ್ಕೊಂಡು ಕೈ ಕಾಲು ಆಡ್ಸಕ್ ಆಗ್ತಿಲ್ಲ. ನಾವು ಬರೀ ನಿಮ್ ಕಷ್ಟನ ಹೇಳ್ಕೊತಿದಿರಲ್ಲ. ತಾತ, ನಂಗೊಂದ್ ಸಪ್ರೇಟ್ ರೂಮ್ ಬೇಕು. ಮನೇಲಿ ನಮ್ಮ ಅಪ್ಪನ ಗಲಾಟೆ ಜಾಸ್ತಿ ಆಗೋಗ್ಬಿಟ್ಟಿದೆ, ನಂಗ್ ನಿದ್ದೆ ಇಲ್ಲ. ಬಲೆ ಮಗ ಹುಟ್ಟಿದಿರೋ ನಿಮ್ ಅಪ್ಪನಿಗೆ, ಈಗಲೇ ರೂಮ್ ಕೇಳ್ತೀಯ? ದೊಡ್ಡವನಾದ ಮೇಲೆ ಇಡೀ ವಟಾರನೇ ಕೇಳ್ತೀಯನೋ? ಹೋಗು ಬನ್ನಿ. ಬರ್ತೀನಣ್ಣ, ಬರೋ ಹೋಣ. ಲಕ್ಷ್ಮಮ್ಮ ತಗೊಮ್ಮ. ಇಂಗ್ಲಿಷ್ ಬೇರೆ ಕೇಳು. ರಾಜಶೇಖರಪ್ಪ, ರಾಜಶೇಖರಪ್ಪ. ಏನ್ರಿ ನಿಮ್ ಕತೆ? ಹತ್ತನೇ ತಾರೀಕೆಲ್ಲ ಏನ್? ಹತ್ತನೇ ತಾರೀಕು ವರ್ಷಕ್ಕೆ 56 ಸಾರಿ ಬರ್ತದೆ, 3 ತಿಂಗಳಿಂದ ಅಡ್ಡಾಡ್ತಿದ್ಯಲ್ಲ. ನಮಸ್ಕಾರ ಗೋವಿಂದರಾಜ್ ಅವ್ರಿಗೆ. ಅಷ್ಟೇನಾ? ಲಾಟ್ರಿ ಹೊಡಿತ? ಇಲ್ಲ, ಬುದ್ಧಿ ಬೆಳೀತು. ಇದು ಈ ತಿಂಗಳ ಬಾಡಿಗೆ, ಇದು ಹಿಂದಿನ ಬ್ಯಾಲೆನ್ಸ್, ಅಪ್ ಟು ಡೇಟ್ ತಿಳಿತಾ? ನೋಡಿದ್ರ ಯಾಕ ಮುದುರ್ಕೊಂಡಿದ್ದವ್ರು ಕುದುರ್ಕೊಂಡ್ಬಿಟ್ರು. ನೀವ್ ಚೆನ್ನಾಗಿ ಕುದುರಿದ್ರಿ, ಯಾಕೆ ನೀವು ಮುದುರ್ಕೊಂಡ್ಬಿಟ್ರಿ? ಛೇ, ಈ ತರ ನೋಡಕ್ ನಮ್ ಬಹಳ ಸಂಕಟವಾಗತ್ತೆ. ಯಾಕೆ ನಾನ್ ಕುದುರ್ಕೊಂಡ್ರ ನಿಮ್ ಸಂಕಟನ? ನಿಮಗಲ್ರಿ ಇವರಿಗೆ. ಓಹ್, ಯಾರಮ್ಮ ನೋಡ್ಕೊಟ್ಟು ಬರ್ತೀನಿ. ನೋಡು ರಾಜಶೇಖರ್, ಬಾಡಿಗೆ ಕೊಡಕ್ ಶಕ್ತಿ ಇಲ್ದಿದ ಮೇಲೆ 500 ರೂಪಾಯಿ ಮನೆ ಬಾಡಿಗೆ ಯಾಕೆ? ನೋಡಮ್ಮ ತುಳಸಿ, ಆ ಜಯಲಕ್ಷ್ಮಣ ಕುಟುಂಬ ಸ್ವಲ್ಪ ಕುದುರ್ಕೊಂಡಿದೆ, ಅವ್ರು ಈ ಮನೆಗೆ ಬರ್ತಾರೆ. ನೀವು ಆ ಮನೆಗೆ ಹೋಗ್ಬಿಡಿ, 150 ರೂಪಾಯಿ ಬಾಡಿಗೆ, ನಿಮಗೂ ಈಸಿ ಆಗುತ್ತೆ, ನನಗೂ ಈಸಿ ಆಗುತ್ತೆ ಅಲ್ವೇ? ಮನೆಗೆ ಖಾಲಿ ಮಾಡಕ್ಕಾಗಲ್ಲ ಇವ್ರೆ, ಒಂದ್ ತಿಂಗಳ ಟೈಮ್ ಕೊಡಿ, ಎಲ್ಲ ಸೆಟಲ್ ಮಾಡ್ತೀನಿ. ನಾನ್ ನಿಮ್ಮನ್ ಮನೆ ಖಾಲಿ ಮಾಡಬೇಕು ಅಂತ ಹೇಳಿಲ್ಲ, ನಿಮಗಿರೋ ಕಷ್ಟಕ್ಕೆ ಚಿಕ್ಕ ಮನೆ ಆದ್ರೆ ಅನುಕೂಲ ಆಗತ್ತಲ್ಲ ಅಂತಂದೆ ಅಷ್ಟೇ. ಏಕಾಏಕಿ ಖಾಲಿ ಮಾಡು ಅಂದ್ರೆ ಅದಕ್ಕೆ ರೂಲ್ಸ್ ರೆಗ್ಯುಲೇಷನ್ಸ್ ಇಲ್ವಾ? ಹಾಗೆದೆ ಒಪ್ಕೊಂಡು ಮಾತಾಡ್ಬೇಡ ಮಗು. ಈ ಗೋವಿಂದರಾಜ ಚಿಟ್ಕೆ ಓಡದ ಅಂದ್ರೆ ಸಾಕು, ಕಿಂಗಾ ಪಿಂಗಾಡಿ ಸಾಮಾನ ಎಲ್ಲ ಕಾಂಪೌಂಡ್ ಹಚ್ಚಿ ಚೆಲ್ಲಾ ಪಿಲ್ಲ ಬಿದ್ದಿರ್ಬೇಕು ಗೊತ್ತಾ? ಏನೋ ಹೆಣ್ಣು ಮಗಳ ಶಾಪ ನನಗೆ ತಟ್ಟಬಾರದು ಅಂತ ಅದನ್ನ ನೋಡ್ಕೊಂಡು ಸುಮ್ಮನಿದ್ದೀನಿ. ನೋಡು, ಚಾಪೆ ಇದ್ದಷ್ಟೇ ಕಾಲ್ ಚಾಕ್ಬೇಕು ಅನ್ನೋದೇ ನನ್ನ ರೂಲ್ಸ್, ನನ್ನ ರೆಗ್ಯುಲೇಷನ್. ಫಾರ್ ಮೋರ್ ಅಪ್ಡೇಟ್ಸ್ ಲೈಕ್ ಕಮೆಂಟ್ ಸಬ್ಸ್ಕ್ರೈಬ್ ಟು ಅವರ್ ಚಾನೆಲ್. ಹೇ ಡಾರ್ಲಿಂಗ್ಸ್, ಗಂಟೆ ಕ್ಲಿಕ್ ಮರ್ಚಿಪೋಕಂಡಿ.